ನೋಡಿ ಈಗ ಅದರ ಮೇಲೆ ಒಂದು ವಾರ ಚರ್ಚೆ ಇದೆ ಡಿಸ್ಕಷನ್ ಇದೆ ಒಂದು ವಾರ ಸೋಮವಾರದಿಂದ ಡಿಸ್ಕಷನ್ ಅದು ಅದರಲ್ಲಿ ವಿರೋಧ ಪಕ್ಷದವರು ಹೇಳೇ ಹೇಳ್ತಾರೆ ಅದಕ್ಕೆ ಉತ್ತರ ಪಣೆದ ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿಗಳು ನೀವು ಹೇಳಿದಂಥ ಅಂಶಗಳನ್ನು ಉತ್ತರ ಕೊಟ್ಟೆ ಕೊಡ್ತಾರೆ ಸೊ ಅವ್ರಿಗೆ ಚರ್ಚೆ ಮಾಡಲಿ ಅದ್ರ ಮೇಲೆ ಸೊ ಅವ್ರಿಗೆ ಏನು ಡೌಟ್ಸ್ ಇದೆ ಚರ್ಚೆ ಮಾಡಿದ್ರೆ ಅವ್ರು ಸಿಂಗ್ ಉತ್ತರ ಕೊಡ್ತಾರೆ ಇಲ್ಲ ಹಾಗೇನಿಲ್ಲ ಈಗ ನಾವು ಎಲ್ಲ ಬಜೆಟ್ನಾಗ ಬರಬೇಕಂತೇನಿಲ್ಲ ಲಂಸಮ್ ಆಗಿ ಕೊಟ್ಟಿದ್ದಾರೆ ನಮ್ಮ ಇಲಾಖೆಗೆ ಇಟ್ಕೊಟ್ರು ಅದರಲ್ಲಿ ಬೆಳಗಾವಿ ಬತ್ತೆ ಎಲ್ಲ ಬತ್ತೆ ಹಾಗೆಯೇ ಸ್ಪೆಸಿಫಿಕ್ ಆಗಿ ಕೆಲವು ಹೇಳ್ತೀವಿ ಕೆಲವು ಹೇಳದೇನೆ ಮಾಡ್ತೀವಿ ಸೊ ಹೀಗಾಗಿ ಆ ರೀತಿಯಲ್ಲಿ ಹೇಳಿದ್ರೆ ಕೊಡಬೇಕು ಕೊಡಬಾರ್ದು ಅಂತೇನಿಲ್ಲ ಕೆಲವು ಸ್ಪೆಸಿಫಿಕ್ ಆಗಿ ಯೋಜನೆ ಇದ್ರೆ ಘೋಷಣೆ ಮಾಡ್ತಾರೆ ಇನ್ನು ಕೆಲವು ಮಾಡೋದಿಲ್ಲ ನಮ್ಮ ಅನುದಾನದಲ್ಲಿ ನಾವು ಮಾಡ್ತೀವಿ ಅದಕ್ಕೆ ಎಕ್ವಿಪ್ಮೆಂಟ್ ಅಷ್ಟೇ ಬೇಕು ಆಲ್ರೆಡಿ ಸ್ಯಾಂಕ್ಷನ್ಡ್ ಅದು ಕಟ್ಟಡ ಕೂಡ ಆಗಿದೆ ಅದಕ್ಕೆ ಎಕ್ವಿಪ್ಮೆಂಟ್ ಬೇಕಾಗಿದೆ ಸೊ ಅದನ್ನು ಮಾಡಲಿಕ್ಕೆ ಈ ವರ್ಷನೇ ಪ್ರಯತ್ನ ಮಾಡ್ತೀನಿ ಕೊಟ್ಟಿದ್ದಲ್ಲ ಅದರಲ್ಲಿ ಮಹಾಲಕ್ಷ್ಮಿ ಚಿಕ್ಕೋಡಿ ಬಂದಿದೆ ಒಂದು ನಾಲ್ಕೈದು ಘೋಷಣೆ ಮಾಡಿದಾರೆ ಬಂದಿದೆ ಬಂದಿಲ್ಲ ತಿರ ಬಜೆಟ್ನಲ್ಲೇ ಇದೆ ಅದು ಬುಕ್ಕಲ್ಲಿ ಇನ್ನು ಕೆಲವನ್ನು ಅದೇ ಹೇಳಿದ್ರಲ್ಲ ಅಲ್ಲೇ ಘೋಷಣೆ ಮಾಡಬೇಕಾಗ್ತಿಲ್ಲ ನಾವು ಹಾಗೆ ನೇರವಾಗಿ ತೆಗೆದುಕೊಂಡು ಬರ್ಬೋದು ಇಲ್ಲ ಅದು ನಾವು ನ್ಯಾಷನಲ್ ಹೈವೇದಿಂದ ಮಾಡಿಸ್ತಾ ಇದ್ದೀವಿ ನಮ್ಮ ಬಜೆಟ್ ನ್ಯಾಷನಲ್ ಹೈವೇದಿಂದ ಮಾಡಿಸ್ತಾ ಹಾಗೆ ಆಗ್ತದೆ ಯಾಕಂದರೆ ಕಾನೂನದಾಗ ಅದು ಅವಕಾಶ ಇಲ್ಲ ಅಂದ್ಮೇಲೆ ಆಟೋಮೆಟಿಕ್ ರದ್ದಾಗ್ತದೆ ಅದು ಅದು ಒಂದು ಕಡೆ ಸಮಸ್ಯೆ ಇದೆ ನಮ್ಮದು ಸಂಬಂಧಪಟ್ಟದ್ದು ಅದಕ್ಕೆ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ನಾವು ಖಾಸಗಿ ಎ ಪಿ ಎಮ್ ಸಿ ಕಾಯ್ದೆ ವಾಪಸ್ ಪಡಿತೀವಿ ಅಂತ ಸೊ ಆ ರೀತಿ ಇದೆ ಸದನದಲ್ಲಿ ಅದನ್ನು ವಾಪಸ್ ಪಡಿತಾ ಇದೀವಿ ಇದೆ ಸದನ ಖಂಡಿತ ಬರುತ್ತೆ ಯಾಕಂದರೆ ಬಜೆಟ್ನಲ್ಲಿ ಹೇಳಿದಾರೆ ನಾನು ನಮ್ಮದು 600 ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಿತ್ತು ಸೆಸ್ ಈಗ ಅದು 160 ಕೋಟಿಗೇನೋ ಬಂದಿದ್ದೀರ ಅದು ಸೊ ಹೀಗಾಗಿ ಮತ್ತೆ ಮರು ಜೀವ ಬಂದೇ ಬರ್ತದೆ ಸುಧಾರಣೆ ಕಂಡಿತ್ತು ಮತ್ತೆ ಮತ್ತೆ ದುಡ್ಡು ಕೇಳಿದ್ರು ಅದಕ್ಕೆ ಮತ್ತೆ ಸುಧಾರಣೆಗೆ ದುಡ್ಡು ಕೇಳಿದ್ದೀನಿ ಸೊ ಅದು ರೈತರದ್ದು ಅದು ರೈತರ ಕನ್ಸರ್ನ್ ರೈತರ ಪರವಾಗಿರುವಂಥ ಒಂದು ಇದೆ ಅದನ್ನು ಬೆಳೆಸೋ ಅಂತ ಜಾತ್ರೆ ಎಲ್ಲ ಸರ್ಕಾರದ ಎಲ್ಲರ ಮೇಲೆ ಇದೆ ರೀ